ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದು ಲೇಟೆಸ್ಟ್ ಡಿಸೈನ್ಸಲ್ಲಿ ಸಿಗೋವಂಥ ಮುತ್ತಿನ ಹಾರಗಳನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು, ಆದಷ್ಟು ಲೇಟೆಸ್ಟ್ ಟ್ರೆಂಡಿ ಡಿಸೈನ್ಸಿಂಗ್ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ. ಕೇವಲ 10-15 ಗ್ರಾಮ್ಸಿಂದ ಯಾವ ರೀತಿಯ ಲಾಂಗ್ ಹಾರ, ಮುತ್ತಿನ ಸರ ಲಾಂಗ್ ಹಾರಗಳನ್ನ ಪರ್ಚೇಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ಯಾವೆಲ್ಲ ರೀತಿಯ ಡಿಸೈನ್ಸ್ ಇದೆ, ಎಷ್ಟು ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಅನ್ನೋದು ನಿಮ್ಮ ಡೌಟ್ಸ್ಗೆ ಕಂಪ್ಲೀಟ್ ಈ ವಿಡಿಯೋ ನೋಡಿ ನಿಮಗೆ ಡೌಟ್ಸ್ಗೆ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೇವಲ ನೋಡಿ 5 ಗ್ರಾಮಿಂದ ಸಿಗುವಂತಹ ಮುತ್ತಿನ ಸರಗಳನ್ನ ತೋರಿಸ್ತಾ ಇದ್ದೀನಿ. ಲಾಂಗ್ ಹಾರ ಅಂತಲೇ ಹೇಳ್ಬೋದು, ಅಥವಾ ಲೈಕ್ ನೆಕ್ಲೆಸ್ ಟೈಪ್ ನೀವು ಇದನ್ನು ಯೂಸ್ ಮಾಡ್ಬೋದು. ಕೇವಲ 5 ಗ್ರಾಮಲ್ಲಿ ಅವೈಲಬಲ್ ಇದೆ, 3 ಲೇಯರಲ್ಲಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಸಿಂಪಲ್ ಆಗಿರುವಂತಹ ಪೆಂಡೆಂಟ್ನ ಕೂಡ ನೀವು ಹಾಕೋಬಹುದು, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಇವತ್ತಿನ ಕಲೆಕ್ಷನ್ಸ್ ಒಂದು ಲೇಟೆಸ್ಟ್ ಟ್ರೆಂಡಿ ಅಂತಲೇ ಹೇಳ್ಬೋದು. ಕೇವಲ ಇದು ನೋಡಿ 16 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಮುತ್ತಿನ ಸರ ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಪೆಂಡೆಂಟ್ ಲಾಕೆಟ್ಗಳನ್ನ ಬೇರೆ ರೀತಿ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಕೂಡ ಬೇರೆ ರೀತಿಯ ಪೆಂಡೆಂಟ್ಗಳನ್ನ ಕೂಡ ಇದಕ್ಕೆ ನೀವು ಹಾಕೋಬಹುದು. ಇನ್ನು ಪರ್ಲ್ ವಿಷಯಕ್ಕೆ ಬರೋದಾದರೆ ಪರ್ಲ್ ಹಾರ ಬಂದು ಇದು ಅರೌಂಡ್ 8-10 ಗ್ರಾಮ್ಸಲ್ಲಿ ನಿಮಗೆ ಸಿಗೋವಂಥದ್ದು. ಮತ್ತು ಸ್ವಲ್ಪ ಜನ ಮುತ್ತಿನ ಸರದಲ್ಲಿ ಬ್ರೈಡಲ್ ಸೆಟ್ಗಳು ಬೇಕು ಅಂತ ಕೂಡ ಕೇಳ್ತಾ ಇದ್ರಿ. ಇದು ನೋಡಿ ಡೆಫಿನೆಟ್ಲಿ ಕಂಪ್ಲೀಟಾಗಿ ಬಂದು ಪರ್ಲಲ್ಲಿ ಇರುವಂಥದ್ದು, ಮುತ್ತಿನ ಸರದಲ್ಲಿ ಮುತ್ತಿನ ಚೋಕರ್, ಮುತ್ತಿನ ಲಾಂಗ್ ಹಾರ, ಇದಕ್ಕೆ ಮ್ಯಾಚ್ ಆಗೋ ರೀತಿ ಸ್ಟಡ್ ಬಂದಿದೆ. ಎಲ್ಲ 3 ಜ್ಯುವೆಲ್ರಿ ಸೇರಿ ಕೇವಲ 15 ಗ್ರಾಮಲ್ಲಿ ನಿಮಗೆ ಸಿಗ್ತಿರೋವಂಥದ್ದು ಲೇಟೆಸ್ಟ್ ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು. ಮುತ್ತಿನ ಸರ ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ತುಂಬಾ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಡ್ರೆಸ್ಗೂ, ಸ್ಯಾರೀಸ್ಗೆ, ಈವನ್ ಚೂಡಿದಾರ್ಸ್ಗೂ ತುಂಬಾ ಸೂಟ್ ಆಗುವಂತಹ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಇದು ನೋಡಿ 18 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಮುತ್ತಿನ ಸರ. ಪರ್ಲ್ ಲೇಯರ್ ಬಂದು 4 ಲೇಯರಲ್ಲಿ ಬಂದಿದೆ, 4 ಎಳೆ ಬಂದಿದೆ. ಕೆಳಗಡೆ ಲಕ್ಷ್ಮೀದೇವಿ ಲಾಕೆಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ವಲ್ಪ ನಾಗರ ಪೆಂಡೆಂಟ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅರೌಂಡ್ 15-20 ಗ್ರಾಮ್ಸಲ್ಲಿ ಇರುವಂಥದ್ದು, ಆಲ್ಮೋಸ್ಟ್ ಬಂದು 15 ಗ್ರಾಮ್ಸಲ್ಲಿ ಇರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ನಾಗರ ಪೆಂಡೆಂಟ್ ಬಂದಿದೆ, ಕೆಳಗಡೆ ಪರ್ಲ್ ಡ್ರಾಪಿಂಗ್ಸ್ ಕೊಟ್ಟಿದ್ದಾರೆ. ಇನ್ನು ಪರ್ಲ್ ಚೈನ್ ನೋಡೋದಾದ್ರೆ ನೀವು 2 ಎಳೆಯ ಪರ್ಲ್ ಸರ, ಮುತ್ತಿನ ಸರ ಅಂತಲೇ ಹೇಳ್ಬೋದು. ಮತ್ತು ಇವತ್ತಿನ ಕಲೆಕ್ಷನ್ಸ್ ಡಿಸೈನ್ಸ್ಗಳು ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಬಂದು 916 ಹಾಲ್ಮಾರ್ಕಲ್ಲಿ ಇರುವಂಥದ್ದು, 22 ಕ್ಯಾರೆಟ್ ಗೋಲ್ಡ್ 916 ಹಾಲ್ಮಾರ್ಕಲ್ಲಿ ಇರುವಂಥದ್ದು. ಇದು ನೋಡಿ ಕೇವಲ 12 ಗ್ರಾಮಲ್ಲಿ ಇರುವಂತಹ ಮುತ್ತಿನ ಸರ ಅಂತಲೇ ಹೇಳ್ಬೋದು. 4 ಲೇಯರಲ್ಲಿ ಬಂದಿದೆ, ಕೆಳಗಡೆ ಕೂಡ ಪೆಂಡೆಂಟ್ ಬಂದಿದೆ, ಅದು ಕೂಡ ಸ್ಟೋನ್ ಕಾಂಬಿನೇಷನ್, ಸೀಜೆಡ್ ಮತ್ತು ಎಮರಲ್ಡ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಕಂಪ್ಲೀಟ್ ಬಂದು ಪರ್ಲ್ ಡ್ರಾಪಿಂಗ್ಸಲ್ಲಿ ಇರುವಂತಹ ಮುತ್ತಿನ ಸರ ಅಂತಲೇ ಹೇಳ್ಬೋದು. ಸ್ವಲ್ಪ ಲೇಟೆಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. 3 ಲೇಯರಲ್ಲಿ 5 ಗ್ರಾಮಲ್ಲಿ ಮುತ್ತಿನ ಸರ ಬಂದಿದೆ, ಮಧ್ಯದಲ್ಲಿ ಸಿಂಪಲ್ಲಾಗಿ ಒಂದು ಪರ್ಲ್ ಪರ್ಲ್ ಹಾಕಿದ್ದಾರೆ. 3 ಲೇಯರ್ ಚೈನ್ ಆಗುತ್ತೆ. ಸ್ವಲ್ಪ ನನಗೆ ಫ್ಯಾನ್ಸಿ ವೇರಿಗೆ ಬೇಕು, ತುಂಬ ಟ್ರೆಡಿಷ್ನಲ್ ಅಂತ ಹೇಳಿದ್ರು ಫ್ಯಾನ್ಸಿ ಲುಕ್ ಥರ ಬೇಕು ಅಂದರೆ ತುಂಬಾ ಸಿಂಪಲ್ ಆಗಿರಬೇಕು ಅಂತ ಕೇಳೋರು. ನಾನು 5 ಗ್ರಾಮ್ಸ್ ತೋರಿಸಿದ್ನಲ್ಲ, ಅದಕ್ಕೆ ನೀವು ಬೈ ಮಾಡ್ಬೋದು, ಅದನ್ನು ಕೂಡ ನೀವು ಬೈ ಮಾಡ್ಬೋದು. ಇದು ನೋಡಿ 24 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥ ಇನ್ನೊಂದು ಮುತ್ತಿನ ಸರ ಅಂತಲೇ ಹೇಳ್ಬೋದು. ನಾನು ಹೇಳ್ತಿರೋದಷ್ಟೇ, ನೀವು ಲಾಕೆಟ್ಗಳನ್ನ ಕೂಡ ರೀಪ್ಲೇಸ್ ಮಾಡಿಸ್ಕೋಬೋದು, ಅಂದರೆ ಆಲ್ಟ್ರೇಷನ್ ಮಾಡಿಸ್ಕೋಬೋದು. ನಿಮಗೆ ಬೇಕಾದ ಪೆಂಡೆಂಟ್ಗಳನ್ನ ನೀವು ತೆಗೆಸಿ ಇದಕ್ಕೂ ಮ್ಯಾಚ್ ಮಾಡಿಕೊಂಡು ನೀವು ಕಸ್ಟಮೈಸೇಷನ್ನ ಕೂಡ ನೀವು ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಇದು ನೋಡಿ 15-20 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಕಲೆಕ್ಷನ್ಸ್. ನೀವು 3 ಲೇಯರ್ ಬೇಕಾದರೂ ತೊಗೋಬೋದು ಮುತ್ತಿನ ಸರನ, ಅಥವಾ 4 ಲೇಯರ್, 2 ಲೇಯರ್, 2 ಎಳೆ, 3 ಎಳೆ, 4 ಎಳೆ, ಈ ರೀತಿಯ ಲೇಯರ್ಗಳು ಕೂಡ ಬರುತ್ತೆ. ನಿಮಗೆ ಯಾವ ರೀತಿಯ ಅಂದರೆ ಚೆನ್ನಾಗಿ ಕಾಣುತ್ತೆ, ಈವನ್ ಸ್ವಲ್ಪ ಜನ 4 ಲೇಯರ್ ಇರೋದು ಕೂಡ ತೊಗೋತಾರೆ, ಅವರಿಗೆ ಹೆಂಗೆ ಕಾಣಿಸುತ್ತೆ ಅದ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಒಬ್ಬೊಬ್ಬರು ಲೈಕ್ 2 ಲೇಯರಲ್ಲಿ ಸಾಕು ನನಗೆ ಅಂತಲೂ ಕೂಡ ಹೇಳ್ತಾರೆ. ನಿಮಗೆ ಯಾವ ರೀತಿಯ ಕಸ್ಟಮೈಸೇಷನ್ ಬೇಕು ಹೇಳಿ ಕೂಡ ನೀವು ಮಾಡಿಸ್ಕೋಬೋದು. ಇದೆಲ್ಲ ನೋಡಿ ಮತ್ತು ನೀವು ಪೆಂಡೆಂಟ್ಗಳನ್ನ ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲ ಪೆಂಡೆಂಟ್ಗಳು ಒಂದೇ ರೀತಿ ಇಲ್ಲ, ತುಂಬಾ ಚೇಂಜಸ್ ಇದೆ. ಡಿಫ್ರೆಂಟ್ಗಳು ಕೂಡ, ಡಿಸೈನ್ಗಳು ಕೂಡ, ಪ್ಯಾಟ್ರನ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಕೂಡ. ಇದೆಲ್ಲ 15-16 ಗ್ರಾಮ್ಸಲ್ಲಿ. ನೆಕ್ಸ್ಟ್ ಕೇವಲ 5 ಗ್ರಾಮಲ್ಲಿ ಇರುವಂಥ ಪರ್ಲ್ ಮತ್ತು ರೂಬಿ ಬಿಟ್ಸ್ ಅಥವಾ ಪಿಂಕ್ ಬಿಟ್ಸ್ ಕಾಂಬಿನೇಷನಲ್ಲಿ ಇರುವಂತಹ ಸರ ತೋರಿಸ್ತಾ ಇದ್ದೀನಿ ನೋಡಿ. ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ, ಇದು ಕೂಡ ನೆಕ್ಲೆಸ್ ಟೈಪ್ ಕೂಡ ನೀವು ವೇರ್ ಮಾಡ್ಬೋದು. ಕೇವಲ 5 ಗ್ರಾಮಲ್ಲಿ ಇದೆ, ನೀವು ನೋಡ್ತಾ ಇರ್ಬೋದು. ಸ್ಟೋನ್ ಕಾಂಬಿನೇಷನ್ ಬಂದು ರೂಬಿಯಲ್ಲಿ ಇರೋವಂಥದ್ದು.
ಇದು ನೋಡಿ ರೂಬಿ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಇದರ ಗ್ರಾಮ್ಸ್ ನೋಡೋದಾದರೆ ಲೆಂತ್ ಕೂಡ ತುಂಬಾ ಇದೆ, ಅರೌಂಡ್ 27 inches ಲೆಂತ್ ಕೂಡ ಇದೆ. ಲೆಂತ್ ಕೂಡ ತುಂಬಾ ಉದ್ದ ಇದೆ, 4 ಲೇಯರಲ್ಲಿ ಬಂದಿದೆ, ಸಾರಿ 3 ಲೇಯರಲ್ಲಿ ಇದೆ. ನಿಮಗೆ ಬೇಕು ಅಂತ ಹೇಳಿದ್ರೆ 2 ಲೇಯರಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ನನ್ನ ನೆಕ್ಸ್ಟ್ ಡಿಸೈನ್ಸ್ಗಳು ಕೂಡ 2 ಲೇಯರಲ್ಲಿ ಈ ರೀತಿಯ ಪ್ಯಾಟರ್ನಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನೋಡಿ ಇದು 10 ಗ್ರಾಮ್ಸಲ್ಲಿ ಇರುವಂತಹ ಪರ್ಲ್ ಸರ ಅಂತಲೇ ಹೇಳ್ಬೋದು, ಮುತ್ತಿನ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಪೆಂಡೆಂಟ್ ಬಂದು ಲಕ್ಷ್ಮೀದೇವಿ ಡಿಸೈನಲ್ಲಿದೆ, ಆ್ಯಂಟಿಕ್ ಫಿನಿಶ್ ಬಂದಿದೆ. ನೋಡಿ ಹಾಕೊಂಡ್ರೆ ವೇರ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಪರ್ಲ್ ಸರ. ಯಾರಿಗಾದರೂ ಬೈ ಮಾಡಬೇಕು ಅಂದರೆ ನಂದಿ ಜ್ಯುವೆಲ್ಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಡಿಸೈನ್ಸ್ಗಳು ಎಲ್ಲಿದೆ, ಹೇಗೆ ಬೈ ಮಾಡೋದು ಅನ್ನೋದು ನೀವು ಕೇಳೋದಾದರೆ ನೀವು ನೋಡ್ತಿರುವಂತಹ ಡಿಸೈನ್ಸ್ ಮೇಲೇ ಎಷ್ಟು ಗ್ರಾಮ್ಸ್ ಇದೆ, ಯಾವ ಜ್ಯುವೆಲ್ರಿ ಶಾಪಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ವಿಡಿಯೋದಲ್ಲೇ ಮೆನ್ಷನ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇದು ನೋಡಿ 15-20 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಮುತ್ತಿನ ಸರ, ತುಂಬಾ ಚೆನ್ನಾಗಿದೆ, ಡಿಸೈನ್ ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ 20-22 ಗ್ರಾಮಲ್ಲಿ ಇರುವಂಥದ್ದು. ಇದೆಲ್ಲ ಏನಂತ ಹೇಳಿದ್ರೆ ನೀವು ಹಾರಗಿನ್ನ ಪೆಂಡೆಂಟ್ಗಳಿಗೆ ಜಾಸ್ತಿ ಗ್ರಾಮ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾರ ಬಂದು ಮುತ್ತಿನ ಸರ ಬಂದು ನಿಮಗೆ 15-20 ಗ್ರಾಮ್ಸ್ ಅಥವಾ 10-15 ಗ್ರಾಮ್ಸ್ ಆಗುತ್ತೆ. ಬಟ್ ಪೆಂಡೆಂಟ್ಗಳು ಲೆಂತ್ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ 2 ಲೇಯರಲ್ಲಿ ಇರುವಂಥದ್ದು ತೋರಿಸ್ತಾ ಇದ್ದೀನಿ, 2 ಲೇಯರಲ್ಲಿ. ಇದು ಕೂಡ ಅಷ್ಟೇ ಅರೌಂಡ್ 15 ಗ್ರಾಮ್ಸಲ್ಲಿ ಇರುವಂತಹ ಮುತ್ತಿನ ಸರ ಇದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ರೀತಿಯ ಕಲೆಕ್ಷನ್ಸ್ ಪರ್ಲ್ ಮುತ್ತಿನ ಸರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬ್ರೈಡಲ್ಗೆ ಸೂಟ್ ಆಗುವಂತಹ ಮುತ್ತಿನ ಜ್ಯುವೆಲ್ರಿ ಸೆಟ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ ಸೆಟ್ ಬಂದು ನಿಮಗೆ 53 ಗ್ರಾಮಲ್ಲಿ ಅವೈಲೇಬಲ್ ಇರುವಂಥದ್ದು. ಚೋಕರ್ ಲಾಂಗ್ ಹಾರ ವಿತ್ ಮ್ಯಾಚಿಂಗ್ ಪರ್ಲ್ ಸ್ಟಡ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ಚೋಕರ್ ಬಂದಿದೆ, ಚೋಕರ್ ಅರೌಂಡ್ 12-15 ಗ್ರಾಮ್ಸಿಗೆ. ದೆನ್ ನೀವು ಲಾಂಗ್ ಹಾರಂ ನೋಡೋದಾದರೆ ಅದು ಬಂದು ಅರೌಂಡ್ 20-25 ಗ್ರಾಮ್ಸಿಗೆ ಇರುತ್ತೆ. ಪೆಂಡೆಂಟ್ ಕೂಡ ವೆಯ್ಟ್ ಜಾಸ್ತಿ ಇದೆ, ಇದು ಪೆಂಡೆಂಟ್ ವೆಯ್ಟು. ಇನ್ನು ಸ್ಟಡ್ಸ್ ವಿಷಯಕ್ಕೆ ಬರೋದಾದರೆ ಸ್ಟಡ್ಸ್ ಅರೌಂಡ್ 8-10 ಗ್ರಾಮ್ಸಲ್ಲಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನೋಡಿ ತುಂಬಾ ಚೆನ್ನಾಗಿದೆ, ಕೇವಲ 15 ಗ್ರಾಮಲ್ಲಿ ಇರುವಂಥದ್ದು. ಮಧ್ಯದಲ್ಲಿ ರೂಬಿ ಬಿಡ್ಸ್ ಹಾಕಿದ್ದಾರೆ, ಯಾವುದೋ ಕಲರ್ ಬಿಡ್ಸ್ ಹಾಕಿದ್ದಾರೆ. ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಗೋಲ್ಡ್ ಚೈನಲ್ಲೇ ಮಾಡಿಸ್ಕೋಬೋದು. ಇದ್ರ ಗ್ರಾಮ್ಸ್ ನೋಡಿದರೆ ಕೇವಲ 10-12 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಗಳು. ಇದು ನೋಡಿ ಇನ್ನೊಂದು ಡಿಸೈನ್ ಇದೆ, ಇದು ಕೂಡ ಅಷ್ಟೇ ನಾಗರ ಪೆಂಡೆಂಟ್ ಡಿಸೈನಲ್ಲಿ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಇವತ್ತಿನ ಈ ಕಲೆಕ್ಷನ್ಸ್ಗಳನ್ನ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು. ಯಾರಾದರೂ ಮುತ್ತಿನ ಸರದಲ್ಲಿ ಡಿಸೈನ್ಸ್ಗಳು ಲೇಟೆಸ್ಟ್ ಡಿಸೈನ್ಸ್ಗಳನ್ನ ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಇರಿ, ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬೈ ಮಾಡೋದು ಅಂತ ನೀವು ಕೇಳೋದಾದರೆ ನಾನು ಮೊದಲೇ ಹೇಳ್ದಂಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅವ್ರ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಆಲ್ ಪ್ರೈಸ್ ಡೀಟೇಲ್ಸ್, GST, ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಪ್ಲಸ್ ಎಲ್ಲ ರೀತಿಯ ಡೀಟೇಲ್ಸ್ನ ಕೂಡ ಅವರು ಕೊಡ್ತಾರೆ. ಮತ್ತು ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ, ನೀವು ಹೋಗಿ ಶಾಪ್ನ ಕೂಡ ವಿಸಿಟ್ ಮಾಡ್ಬೋದು. ಮತ್ತು ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕರ್ನಾಟಕದಲ್ಲಿ ಇರುವಂತಹ ಶಾಪ್ ಜ್ಯುವೆಲ್ರಿ ಡಿಸೈನ್ಸ್ಗಳನ್ನೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕಾಲ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಕಾಲಿಂಗಲ್ಲಿ ಯಾವ ರೀತಿಯ ಡಿಸೈನ್ಸ್ಗಳು ಬೇಕೋ ಅದನ್ನು ನಿಮಗೆ ತೋರಿಸ್ತಾರೆ. ನಿಮಗೆ ಡಿಸೈನ್ಸ್ಗಳು ಓಕೆ ಆದ ನಂತರ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕಾಗುತ್ತೆ, ಅಥವಾ ನೀವು ಪರ್ಸ್ನಲಿ ಹೋಗಿ ಕೂಡ ಶಾಪ್ನ ವಿಸಿಟ್ ಮಾಡಿ ಅಲ್ಲೂ ಕೂಡ ನೀವು ನೋಡಿಕೊಂಡು ನೆಕ್ಸ್ಟ್ ನೀವು ಬೈ ಮಾಡಿ ಬರ್ಬೋದು. ಅದು ಕೂಡ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಇದು ನೋಡಿ ಮೋಹನ್ ಮಾಲಾ ಡಿಸೈನ್ ಲಾಂಗ್ ಹಾರಂ ಅಂತಲೇ ಹೇಳ್ಬೋದು, 30 ಗ್ರಾಮ್ಸಲ್ಲಿ ಇರುವಂಥದ್ದು ತುಂಬಾ, ಅಥವಾ ಸ್ಟೆಪ್ ಚೈನ್ ಅಂತಲೂ ಕೂಡ ನೀವು ಇದನ್ನು ಹೇಳ್ಬೋದು. ಗೋಲ್ಡ್ ಮತ್ತು ಪರ್ಲ್ ಬಾಲ್ಸ್ ಎರಡೂ ಹಾಕಿ 1 by 1 ಪ್ಲೇಸ್ ಮಾಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತಲೇ ಹೇಳ್ತೀನಿ. ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಮತ್ತು ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಲೇಟೆಸ್ಟ್ ಕಲೆಕ್ಷನ್ಸ್, ಟ್ರೆಂಡಿ ಡಿಸೈನ್ಸ್ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.